ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲಪ್ಪ ಅಥವಾ MI ಜ್ಯೋತಿ ಅವರು. ಒಂದು ಬೆಂಗಳೂರಲ್ಲಿ ಒಂದು ಶಿಕ್ಷಣ ಇಲಾಖೆಯವರು ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವಂಥದ್ದು, ಅವ್ರ ಸಮಸ್ಯೆಗಳೇನು, ಏನು ಮಾಡಿದರೆ ಒಳ್ಳೆಯದಾಗ್ಬೋದು ಎಂತ ಏನಂತೆಲ್ಲ ವಿದ್ಯಾರ್ಥಿಗಳು ಸಹಜವಾಗಿ ಉಳಿದೆಲ್ಲ ಮಾತಾಡ್ತಾರೆ. ಗೊತ್ತದ್ರೆ ನಿಮ್ಗೆ ಶೌಚಾಲಯ ಬೇಕು, ಹಾಗಿರಬೇಕು, ಬಿಲ್ಡಿಂಗ್ ಇರಬೇಕು, ಕರೆ ನಾವೆಲ್ಲ ಸುಳಲ್ಲ. ಬೇಕು ಒಂದು ಸ್ಕೂಲ್ ಅಂದರೆ ಒಂದು ಆದರ್ಶ ಆಗಿರಬೇಕಾಗ್ತದೆ. ಅಂಥವು ಬ್ಯಾಡ್ ಸ್ಕೂಲ್ ಇಲ್ಲ, ಅಲ್ಲೊಂದು ಇಲ್ಲದೆ ಅದು ಆಗಿರ್ತದೆ. ಅದನ್ನು ದೂಡಾಗಿ ತೋರಿಸ್ತಾರೆ ನಮ್ಮ ಪತ್ರಿಕೆ ಅವ್ರ ಸಹಿತ, ಏ ಸ್ಕೂಲ್ ಹಿಂಗಾದ್ರೆ ಹಿಂಗಾದ್ರೆ. ಆದರೆ ದೆಹಲಿ ಮತ್ತು ಪಂಜಾಬ್ದಲ್ಲಿ ಇಡೀ ರಾಜ್ಯ ತುಂಬ ಅಂಥ ಸ್ಕೂಲ್ಗಳು, ಒಂದು ಆದರ್ಶಮಯವಾದ ಸ್ಕೂಲ್ಗಳು, ಅಲ್ಲಿ ಹೋದರೆ ಎಲ್ಲರೂ ಕಲಿಯುವಂಥದ್ದು ಫ್ರೀಯಾಗಿ. ಅವ್ರಿಗೆ ಸಾಧ್ಯ ಆಗಲ್ಲ, ನಮಗೆ ಯಾಕೆ ಸಾಧ್ಯ ಇಲ್ಲ? ಇನ್ನು ನಮ್ಮಲ್ಲಿ ಮಕ್ಕಳು ಪಾಪ ಈಗ 14 ವರ್ಷ ತನಕ ಫ್ರೀ ಎಜುಕೇಷನ್ ಅದ. ಆದರೆ ಎಜುಕೇಷನ್ ಫೋನ್ ಮನಸ್ಸು ಬರಬೇಕಲ್ಲ, ಕೊಟ್ಟಿದ್ರೆ ಭಾಳ ಸಂತೋಷ. ಏನೋ 24 ತಾಸು ಕರೆಂಟ್ ಕೊಟ್ಟೀವಿ ಅಂತ ಹೇಳೋದು, ಅದ್ರಾಗ 17 ತಾಸು ಕರೆಂಟೇ ಇಲ್ದಂಗೆ ಮಾಡೋದು, ವಿದ್ಯುತ್ ಇಲ್ದಂಗೆ ಮಾಡೋದು ನಾವು ನೋಡ್ತಾ ಇದ್ದೀವಿ. ಆದರೂ ಅಡ್ಡಿಲ್ಲ, ವಿದ್ಯುತ್ ಒಳ್ಳೆಯ ರೀತಿಯಿಂದ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಉಚಿತ ಶಿಕ್ಷಣ ಈಗ 18 ತನ ಮಾಡಿರಿ ಅಂತ ನಮ್ಮ ಮಕ್ಕಳು ಕೇಳ್ತಾ ಇದ್ದಾರೆ. ಅವತ್ತು ನಿಜವಾಗಿಯೂ ಈ ಚರ್ಚೆಯಲ್ಲಿ ನಮ್ಮ CM ಅವರು ಸಿದ್ದರಾಮಯ್ಯ ಭಾಗವಹಿಸಬೇಕಾಗಿತ್ತು. ಯಾಕಂದರೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಕೈಯಲ್ಲ, ನಮ್ಮ ರಾಜ್ಯದ ಭವಿಷ್ಯ ನಮ್ಮ ಮಕ್ಕಳ ಕೈಯಲ್ಲ. ಅವರ ಮಾತುಗಳನ್ನು ಕೇಳಬೇಕಾಗಿತ್ತು, ಅದಕ್ಕೆ ಬರಲೇ ಇಲ್ಲ. ಇವರು ಮಹಾಶಯರು ಇವರಿಗೆ ತಮ್ಮ ಪಾರ್ಟಿ ಉಳಿಸ್ಕೊಡೋದು, ಮತ್ತೇನು ಮಾಡೋದು, ಶಾಸಕರ ಅನುದಾನ ಕೊಡಿಸೋದು, ಚುನಾವಣೆ ಬಗ್ಗೆ ಮಾತಾಡೋದು, ನಾ ಮೂಡಾದಲ್ಲಿ ತಿಂದಿಲ್ಲ ಅಂತ ಹೇಳೋದು, ಇಂಥ ಬೇಕಾಗ್ತವೆ ಇವರಿಗೆಲ್ಲ ಅಂತ ಸ್ವಲ್ಪ ಇಂಟರ್ವ್ಯೂ ಕೊಡ್ತಾ ಇರ್ತಾರೆ. ಇದು ಬಹಳ ಮಹತ್ವದ್ದಿದು, ಮಕ್ಕಳ ಭವಿಷ್ಯದರಲ್ಲ ಅದ, ಇದು ರಾಜ್ಯದ ಭವಿಷ್ಯ ಮಕ್ಕಳ ಕೈಯಲ್ಲದ. ಮಕ್ಕಳು ಏನು ಬೇಡಿಕೆ ಅದ ಅದನ್ನು ಮಾಡಿಸ್ಬೇಕಲ್ಲ. ಮಕ್ಕಳು ಇವತ್ತು ಉಚಿತ ಶಿಕ್ಷಣ 18 ವರ್ಷ ಕೊಡು ಅಂತ ಹೇಳ್ತಾ ಇದ್ದಾರೆ, ಅದು ಅನ್ಸ್ಕೊಂಡು ಕೇಳ್ತಾ ಇದ್ದಾರೆ ಮಕ್ಕಳು ಪಾಪ. ಅದು ಈಗಿರೋ ಸ್ಕೂಲ್ಗಳಿಗೆ ನಾವು ಉಚಿತ ಶಿಕ್ಷಣ ಕೊಟ್ಟರು ಸಹಿತ ಸರಿಯಾಗಿ ತಯಾರಾಗ್ತಾ ಇಲ್ಲ ಮಕ್ಕಳು. ಯಾಕೆ ಇದನ್ನು ಇವತ್ತು ವಿಮರ್ಶೆ ಮಾಡಬೇಕಾಗಿದೆ? ನಮ್ಮ ಮಕ್ಕಳು ಯಾಕಪ್ಪ ಒಬ್ಬ ವಿಜ್ಞಾನಿಯಾಗಿ ಹೊರಡ್ತಾ ಇಲ್ಲ, ಒಬ್ಬ ದೊಡ್ಡ ಸಂಶೋಧಕರಾಗಿ ಯಾಕೆ ಹೊರಡ್ತಾ ಇಲ್ಲ, ನಮ್ಮಲ್ಲಿ ವಿದ್ಯುತ್ ಕೊರತೆ ಅದನ್ನು ಅದು ದುಡಿ ಪ್ರವೃತ್ತಿ ಕಡಿಮೆ ಇದೆ ಅಂದಾಗ ಕೆಲವಷ್ಟು ಯಾರು ವಾದ ಮಾಡ್ತಾರೆ, ಏ ನಮ್ಮಲ್ಲಿ ದುಡಿ ಅವ್ರು ಕಡಿಮೆ ಇದಾರ್ರಿ, ಹಂಗ್ರಿ ಹೇಗ್ರಿ ಅಂತಾರೆ. ಅದಾರ್ರಿ ನಮ್ಮಲ್ಲಿ ದುಡಿಯುವಂಥ ಮನಸ್ಸಿದ್ದಾರೆ ಮಕ್ಕಳು, ಅದರ ಅವ್ರ ಮನಸ್ಸು ಬರೋ ನಾವು ವಾದ ಮಾಡ್ಬೇಕಲ್ಲ. ಒಂದು ಸ್ಕೂಲ್ ಅಂದರೆ ಹೆಂಗಿರಬೇಕು? ಇವಂದು ಎಲ್ಲೋ ಒಂದು 10 ಹಳ್ಳಿಗೋ 100 ಒಂದು 50 ಹಳ್ಳಿಗೋ ಅಥವಾ ಒಂದು ಊರು ಬಿಟ್ಟು ದೂರು ಎಲ್ಲೋ ಒಂದು ಸ್ಕೂಲ್ ಐದು ಅದರ ಆದರ್ಶ. ಎಲ್ಲ ಮಕ್ಕಳು ಸಿಗಬೇಕಲ್ಲ, ಎಂಥ ಅವಕಾಶ? ಎಲ್ಲ ಬಡ ಮಕ್ಕಳು ಸಿಗಬೇಕು, ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗಬೇಕು, ಮತ್ತು 30 ಹುಡುಗರು ಒಬ್ಬ ಶಿಕ್ಷಕ ಸಿಗಬೇಕು, ಅದು ಒಬ್ಬ ಒಳ್ಳೆಯ ಶಿಕ್ಷಕ ಸಿಗಬೇಕು. ಅವ ವಿಜ್ಞಾನ ಬಗ್ಗೆ ಜೊತೆಗೆ ಗಣಿತದ ಬಗ್ಗೆ ಇಂಗ್ಲೀಷಿನ ಬಗ್ಗೆ ವೆಲ್ ನಾಲೆಜಬಲ್ ಪರ್ಸನ್ ಇರಬೇಕು ಮಕ್ಕಳಿಗೆ. ಅವ ನಾಲೆಜಬಲ್ ಇರಲಿ, ಆದರೆ ಅವಾಗ ಈ ಮಕ್ಕಳಿಗೆ ಬರುವಂಗೆ ಕಲಿಸೋಂಥ ಮಾಸ್ತರ್ಗಳು ಬೇಕಾಗಿದೆ. ಇವತ್ತು ಅದ್ರಾಗ ಅತಿಥಿ ಶಿಕ್ಷಕರನ್ನು ತೊಗೊಳ್ಳೋದು, 10 ತಿಂಗಳಾದ್ರೂ ತೆಗೆದು ಹಾಕೋದು, ಪಾಪ ಅವ್ರಿಗೆ ಭವಿಷ್ಯವೂ ಅನಿಶ್ಚಿತ. ಓ ನಾವಿಲ್ಲಪ್ಪ ನಿಮಗೆ ನಾವು ಇದಕ್ಕೆ ಹೆಚ್ಚು ಪಗಾರ ಕೊಡ್ಲಿಕ್ಕಾಗೋದಿಲ್ಲ, ಒಂದು ರೂಲ್ಸ್ ಮಾಡಿ ನಾವು 20,000 ತಿಂಗಳು ಕೊಡ್ತೀವಿ, ನಿಮ್ಮ ಪೇಮೆಂಟ್ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕಂಡೀಷನ್ ಮಾಡಿ ತೊಗೊಳ್ರಿ. ಪರ್ಮೆಂಟ್ 12 ತಿಂಗಳು ತೊಗೊಳ್ರಿ, ಒಂದೆರಡು ದಿನ ಸೂಟ್ಯ ಪಾಪ ಫ್ರೀ ಅವ್ರಿಗೆ ಪೇಮೆಂಟ್ ಮಾಡಿರಿ, ಮತ್ತೆ ಅದು ಕೆಲಸ ಪೇ ಮಾಡಿಕೊಡ್ರಿ, ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗುವಂಗೆ ಮಾಡಿರಿ. ಎಲ್ಲಿ ಶಿಕ್ಷಣ ಮಕ್ಕಳಿಲ್ಲ ಅಲ್ಲಿ ಬಟ್ ಬೇರೆಗಳು ಹಾಕ್ಸ್ರಿ, ಬರ್ತಾರಲ್ರಿ 20,000 ಕೊಟ್ಟು ನಡೀದಿಲ್ವ ಇವತ್ತು ಬದುಕ ನಡೀತದೆ? ಪೇಮೆಂಟ್ ಇಲ್ಲಪ್ಪ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಮಾಡುವಂಥದ್ದು ಒಪ್ತಾರ್ರಿ. ಇವತ್ತು ಪಾಪ ಉದ್ಯೋಗ ಇಲ್ಲ, ಈ ದೆಹಲಿ ಸರ್ಕಾರ ಮಾಡಿದ್ರಲ್ಲ ಅದನ್ನು ಆ ದಿಶೆಯಲ್ಲಿ ಹಾಕಿ 1 ಲಕ್ಷ 2 ಲಕ್ಷ ಈ ಪ್ರೊಫೆಸರ್ಗಳು ಕೊಡುವಂಥದ್ದು ಅಷ್ಟು ಕೊಡು, ನಮ್ಗೆ ಶಕ್ತಿ ಇಲ್ಲ ಅಂತ ಅವ್ನು ಒಪ್ಪನು ಆ ಮಾತನ್ನು. ಆದರೆ ಅದೇ ಕಾರಣಕ್ಕೆ ನಾವು ಇಲ್ಲಪ್ಪ ಎಷ್ಟು ಕೊಡ್ಲಿಕ್ಕೆ ಆಗಿದ್ರೆ ಪಾಪ ಎಷ್ಟೋ ಶಿಕ್ಷಕರು ಎಷ್ಟೋ ಪ್ರೊಫೆಸರ್ಗಳು ಅವ್ರಿಗೆ 2 ಹೊತ್ತಿನ ಊಟ ಸಿಕ್ಕರೆ ಸಾಕಿ ನಾವು ಕಲಿಸ್ತಾನೋ ಅಂತ ಮಟ್ಟಿಗೆ ಬಂದಿದ್ದಾರೆ. ಆದರೆ ನಮಗೆ ಪರ್ಮೆಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ತಂದ್ರೆ ಸ್ಟ್ರೈಕ್ ಮಾಡ್ತಾರೆ, ಕೇಳ್ತಾರೆ, ಒಂದಿಷ್ಟು ಏನೋ ಆಗ್ತಾವೆ ನಡೆಯುವೋ ನಾವೆಲ್ಲ ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೂ ಅದು ಸಾಧ್ಯದ ಸರ್ಕಾರಕ್ಕೆ. ಯಾಕಂದರೆ ವರ್ಷಕ್ಕೆ ನಾವೆಲ್ಲ ಕನ್ನಡಿಗರು ಹೋಗಿ ಸಿದ್ದರಾಮರ ಕೈಯಲ್ಲೇ ಅಥವಾ ಅವ್ರ ಟ್ಯಾಕ್ಸ್ ರೂಪದಲ್ಲೇ ನಮ್ಮಿಂದ 4.5 ಲಕ್ಷ ಕೋಟಿ ರೂಪಾಯಿ ತೊಗೊಳ್ತಾರೆ ಇವರು. ಆ ದುಡ್ಡನ್ನು ಏನು ಮಾಡ್ತೀರಿ? ಸೆಂಟ್ರಿಗೆ ತೊಗೊತಾರೆ ರೀ, ಸಿದ್ದರಾಮಯ್ಯವ್ರು ತೊಗೊತಾರೆ, ಮೋದಿಯವ್ರು ತೊಗೊತಾರೆ, ಅವ್ರು ಕೊಡೋದಿಲ್ಲ ಒಳ್ಳೆ, ನಮಗೆ 13 ಪೈಸೆ ಕೊಡ್ತಾರೆ, 12 ಪೈಸೆ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅದು ಇರ್ಬೋದಿಲ್ಲ ಅಂತಲ್ಲ, ಆದರೆ ಅವ್ರು ಬೆನ್ನತ್ರಿ ಮೋದಿಯವ್ರಿಗೆ ನಮ್ಮ ಶಿಕ್ಷಣ ಕೊಡ್ರಪ್ಪ 15-20% ನಮ್ಮ ದುಡ್ಡಿನಿಂದ ಕೊಡ್ರಿ ಅಂತ ಹೇಳ್ರಿ. 15-20% ಯಾಕೆ ಖರ್ಚು ಮಾಡ್ಬಾರ್ದು ನಮ್ಮ ಶಿಕ್ಷಣಕ್ಕೆ? ಈಗಿನ ಮಕ್ಕಳು ಕೇಳ್ತಾರೆ 18 ವರ್ಷ ನಮ್ಗೆ ಉಚಿತ ಕೊಡ್ರಿ ಅಂತ. ಆದರೆ ಈ ಶಿಕ್ಷಣ ಸಂಸ್ಥೆಗಳು ಇವತ್ತು ಹೋಗಿ ನೋಡಿದ್ರೆ ಸರ್ಕಾರಿ ಶಾಲೆಗೆ ನೋಡಿದ್ರೆ ಅಲ್ಲಿ ಶಿಕ್ಷಕರು ಕೆಲವೊಂದು ಸರಿಯಾಗಿ ಬರೋದಿಲ್ಲ, ಬಿಸಿ ಊಟ ಅಂತ ಹೇಳ್ತಾರೆ, ಸರಿಯಾಗಿ ಬಿಸಿ ಊಟ ಸರಿಯಾಗಿ ಇರುವುದಿಲ್ಲ. ಒಮ್ಮೆ ಸರ್ವೆ ಮಾಡಿಸ್ರಿ, ನಿಶ್ಚಿತ ಹೋಗಿ ಭಾಳಷ್ಟು ಮಕ್ಕಳು ಪಾಪ ಇನ್ನೂ ಬರಲಿಕ್ಕೆ ಬರ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ತಿರೋಂಥ ಮಕ್ಕಳಿಗೆ, ಓದ್ಲಿಕ್ಕೆ ಬರ್ತಾ ಇಲ್ಲ, ಟಕಾರ ಟಕಾರ ಗೊತ್ತಾಗ್ತಾ ಇಲ್ಲ ಕನ್ನಡದಲ್ಲೇ, ಇಂಗ್ಲೀಷ್ ಅಂತ ದೂರದ ಮಾತದು.
ಮ್ಯಾಥ್ಸ್ ಅದು ದೂರದ ಮಾತಾಗಿದೆ. ಇವತ್ತು ಮುಖ್ಯ ಹೇಳಬೇಕಾದ್ರೆ ವಿದ್ಯಾರ್ಥಿ ಒಬ್ಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನಗೆ ಇಂಗ್ಲೀಷ್ ಬರುವಂಥ ಒಳ್ಳೆ ಟೀಚರ್ ಕೊಡ್ರಿ, ನನಗೆ ಮ್ಯಾಥ್ಸ್ ಬರುತ್ತಿರುವಂಥ ಗಣಿತ ಬರುತ್ತಿರುವಂಥ ಗಣಿತ ಕಲಿಸುವಂಥ ಒಳ್ಳೆ ಮಾಸ್ಟರ್ಗಳನ್ನು ಕೊಡ್ರಿ ನಮಗೆ. ಅದೇ ಕಾಲಕ್ಕೆ ಇಂಗ್ಲೀಷ್ ಗಣಿತ ಅದ್ರ ಜೊತೆಗೆ ಸೈನ್ಸನ್ನು ಸರಿಯಾಗಿ ವಿಜ್ಞಾನವನ್ನು ಸರಿಯಾಗಿ ಕಲಿಸುವಂಥ ಗುರುಗಳನ್ನು ಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮಕ್ಕಳು. ಇದೆಲ್ಲ ಕಡೆ ಸಮಸ್ಯೆ ಇರೋದು ಆಲ್ ಓವರ್ ಕರ್ನಾಟಕ. ಪ್ರೈವೇಟದಲ್ಲಿ ಅಂತ ನಿಮ್ಗೆ ಗೊತ್ತದೆ, ಪ್ರೈವೇಟದಲ್ಲಿ ಸೀಟ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಯಾರಿಗೆ ಆಗೋದಿಲ್ವೋ ಅಂಥವ್ರಲ್ಲಿ ಇರ್ತಾರೆ ಪಾಪ. ಅವ್ರು ದಡ್ಡ್ರ ಅಂತ ಹೇಳಿಕ್ಕಾಗೋದಿಲ್ಲ, ಅವ್ರ ಮಟ್ಟ ಅಷ್ಟಿರ್ತದೆ. ಗುಣಮಟ್ಟ ಆ ಪ್ರಮಾಣದಲ್ಲಿ ಇರೋದು ಪ್ರೈವೇಟದಲ್ಲಿ, ಬರೀ ಡ್ರೆಸ್ ಮಾಡಿಸೋದು ಮಾಡು ಆಗಿ ಮಾಡೋದು ಸಸ್ತಿರ್ತಾರೆ ನಮ್ಮ ಮಕ್ಕಳಿಲ್ಲಂತಲ್ಲ. ಆದರೆ ಭಾಳಷ್ಟು ನೀವು ಸರ್ವೆ ಮಾಡಿದ್ರೆ ಭಾಳಷ್ಟು ಪ್ರೈವೇಟ್ ಶಾಲೆಗಳಲ್ಲೂ ಸಹಿತ ಗಣಿತ ಸರಿಯಾಗಿ ನಮ್ಮ ಮಕ್ಕಳಿಗೆ ಬರೋದಿಲ್ಲ, ಮ್ಯಾಥ್ಸ್ ಸರಿಯಾಗಿ ಹತ್ತುವುದಿಲ್ಲ, ಇಂಗ್ಲೀಷ್ ಸರಿಯಾಗಿ ಏನೋ ಕಲಿಸ್ತಾರ ಕಖಮ್ಮಮ್ಮ ಏನೋ, ಅವು ಸರಿಯಾಗಿ ಈಜಿಯಲ್ಲಿ ಹಾಕ್ಬೇಕು ವಾಜಲ್ಲಿ ಹಾಕ್ಬೇಕು, ಅದು ಡಿಫ್ರೆನ್ಸಸ್ ಏನ ಗ್ರಾಮರ್ ಸೂಕ್ಷ್ಮ ನಡೆಗಳೇನ ಇವುಗಳನ್ನ ಯಾವ ಮಕ್ಕಳಿಗೂ ನೀವು ಕೇಳಿರಿ. ಕನ್ನಡದಲ್ಲಿ ಅಂತೂ ಇನ್ನೂ ಸಹಿತ ಬಿ ಎ ಡಿಗ್ರಿ ಆದ ಮಕ್ಕಳು ನಾವು ಬರೆಸಿದ್ರೆ ಬಂದನು ಬರೆಯುವ ಅಂದರೆ ಬದನೊಂದು ಬರಿತಾನ ಏನು ಬರಿತಾನ, ಅಧ್ವಾನಗಳು ಏನಪ್ಪ ಅಂತಂದ್ರೆ ಅಧ್ವಾನ ಬರೀ ಅಂದ್ರೆ ಅದನ್ನು ಸಹಿತ ಬರೆಯಾಗ್ಬೋದು, ಅಧಾನದ ಬರಿತಾನ ಮತ್ತೇನೋ ಬರಿತಾನ. ಎಷ್ಟು ಮಂದಿ ಮಕ್ಕಳು ಬೇಕು ನಿಮಗೆ ಇಂಗ್ಲೀಷ್ ಅಂತ ಏನು ಯಾಕೆ ಮಾಸ್ತರ್ಗಳಿಗೆ ಸರಿಯಾಗಿ ಇಂಗ್ಲೀಷ್ ಸರಿಯಾಗಿ ಬರಲಾರದು ಭಾಳಷ್ಟು ಜನ ರೀ, ಎಲ್ಲರಿಗೂ ಹೇಳೋದು ರೀ ಮಾತನ್ನ ಭಾಳಷ್ಟು ಜನ ಇಂಗ್ಲೀಷ್ ಕಲಿಸುವಂಥ ಮಾಸ್ತರ್ ಸರಿಯಾಗಿ ಇಂಗ್ಲೀಷ್ ಬರೋದಿಲ್ಲ. ಯಾಕೆ ಈ ಮಾತನ್ನು ಈ ಮತ್ತೆ ಮತ್ತೆ ಮಾತಾಡೋದ್ರೆ ಇದನ್ನೆಲ್ಲ ಕೊಡಬೇಕು. ಅಂದಾಗ ಮಕ್ಕಳು ನಮ್ಮ ವಿಜ್ಞಾನಿಗಳಾಗ್ತಾರೆ, ಒಬ್ಬ ಗಣಿತದಲ್ಲಿ ಪ್ರವೀಣರಾಗ್ತಾರೆ, ಮಗ್ಗಿನ ಬರಲಿಲ್ಲ ಅಂದರೆ ಮ್ಯಾಥ್ಸೇ ಬರಲಿಲ್ಲ ಅಂದರೆ ಅವೇನಾಗ್ತಾನೆ ಪಾಪ. ಈಗ ನಮಗೆ ಹೇಳ್ದು ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಭೌತಶಾಸ್ತ್ರ ಮತ್ತು ರಸಾಯನ ಶಾಸ್ತ್ರ ಅವೆರಡು ಮ್ಯಾಥ್ಸ್ ಮೇಲೆ ಅಂದರೆ ಗಣಿತ ಮೇಲೆ ನಿಂತಿದ್ದವ್ರಿ, ಗಣಿತ ಬರಲಿಕ್ಕೆ ಏನು ಮಾಡೋರು ಹೆಂಗೆ ರೀ ಅವರು ಎರಡು. ಇವೆಲ್ಲ ಸಮಸ್ಯೆಗಳಿದ್ದಾವೆ, ಕಲಿಸೋದು ಅಷ್ಟು ಸಮಸ್ಯೆ ಅದ. ಅದಕ್ಕೆ ಸರ್ಕಾರ ಯಾವ್ಯಾವ್ದಕ್ಕೂ ಖರ್ಚು ಮಾಡ್ತದೆ, ಇವರು ಅನುದಾನ ಕೊಡ್ತಾರೆ ರೋಡ್ಸ್ಗೆ ಅದಕ್ಕೆ ಅಂತ ಅಂದರೆ ಹೆಚ್ಚು ಕಡಿಮೆ ಇವರು 30% 40% ಹೊಡ್ಕೊಂಡು ಹೋಗಿಬಿಡ್ತಾರೆ. ಈ ಮಹಾಶಯ ನಮ್ಮಿಂದ ಆರಿಸಿ ಹೋಗಿರ್ತಾರೆ, ನಾವು ಊಟ ಆಗಿರ್ತೀವಿ ಜನ ಎಲ್ಲ ಎಲ್ಲರೂ ಈ ಕೋಟ್ಯಾಧೀಶರು 224 ಮಂದಿ MLAಗಳು ಇನ್ನಷ್ಟು ಆಗ್ಬೇಕು ನಮ್ಗೆ ಇಲೆಕ್ಷನ್ ಖರ್ಚು ಮಾಡ್ಬೇಕಲ್ಲ ರೀ ಬೇಕಾ ನಮ್ಗೆ ಅಂತಾರೆ. ಇಲ್ಲಪ್ಪ ಗ್ಯಾರಂಟಿ ಕೊಟ್ಟು ಹೇಳಿದ್ರೆ ಬರ್ತಾರೆ ಓಟ್ ಹಾಕಾರೆ ಜನ ಅದು ಕೇಳ್ತಾ ಇಲ್ಲ, ನಮ್ಗೆ ಅನುದಾನ ಬೇಕಾರೆ ಅಂತಾರೆ. ಮತ್ತು ಪಾಪ ಸಿದ್ದರಾಮಯ್ಯ ಮಾಡ್ತಾರೆ, ಮತ್ತು ಅವರು ಸಿದ್ದರಾಮಯ್ಯರಿಗೂ ಅವ್ರು ಗೌರ್ಮೆಂಟ್ ಉಳಿಬೇಕು. ಹೀಗಾಗಿ ಈ ಶಿಕ್ಷಣ ಅಧ್ವಾನ ಹೋಗಿಬಿಟ್ಟದೆ ಇವತ್ತು, ಹೀಗಾಗಿ ನಮ್ಮಲ್ಲಿ ವಿಜ್ಞಾನ ಹುಡ್ತಾ ಇಲ್ಲ. ನೋಡಿರಿ ಇತ್ತೀಚಿನ ದಿನದಲ್ಲಿ ಏನಾದರೂ ಒಬ್ಬರು ನೋಬಲ್ ಮೌಲ್ಯ ಪಡೆದ ಕರ್ನಾಟಕದಿಂದ ಅದು ದೊಡ್ಡ ವಿಜ್ಞಾನಿ ಆಗಿದ್ದ ಮತ್ತೇನೂ ಆಗಿದ್ದ, ಮತ್ತು 1995 ಯಾರು ತೋರ್ತಾರೆ ಮಾರ್ಕ್ಸ್ ಮಾರ್ಕ್ಸ್ ಸಿಕ್ಕಾಪಟ್ಟು ತೋರ್ತಾರೆ, ಅದು ಹೆಂಗೆ ತೋರ್ತಾರೆ ಗೊತ್ತಿಲ್ಲ. ಯಾಕಂದರೆ ಇವತ್ತು ಕಾಫಿ ಹಾವಳಿನ ಸಾಕಷ್ಟು ಅದ. ಅದಕ್ಕಾಗಿ 18 ವರ್ಷ ಅಷ್ಟೇ ಅಲ್ಲ, ಪಿ ಯು ಸಿವರೆಗೆ ಅಷ್ಟೇ ಅಲ್ಲ, ಪಿ ಯು ಸಿವರೆಗೆ ಕಡ್ಡಾಯ ಮಾಡಿ 10+2 ಫ್ರೀ, ಮತ್ತು ಕ್ವಾಲಿಟಿ ಎಜುಕೇಷನ್ ಮತ್ತು ಕ್ವಾಲಿಟಿ ಮಾಸ್ಕ್ಗಳನ್ನ ಆರಿಸ್ರಿ. ಕ್ವಾಲಿಟಿ ಅಂದರೆ ಎಕ್ಸಾಮ್ ಮಾಡಿರಿ ಎಲ್ಲ ಸ್ಕೂಲ್ಗಳು ತೊಗೊಂಡು, ಅವ್ರ ಪಾಪ ಒಳ್ಳೆ ಅಭ್ಯಾಸ ಮಾಡಿ ಪಾಸ್ ಆಗಿ ಬರ್ತಾರೆ ಮಕ್ಕಳು, ಅವರು ಟೀಚರ್ಗಳು ಅವ್ರುಗಳಿಗೆ ಕೆಲಸ ತೊಗೊಳ್ರಿ. 20,000 ರೂಪಾಯಿ ನಮ್ಮ ಬಿಸ್ನೆಸ್ ಕೊಡೋಕೆ ಆಗಲ್ಲ ಅಂತ ಹೇಳಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿಕೊಡ್ರಿ. ಪಾಸ್ ಮಾಡಿ ಎಲ್ಲ ಕಡೆ ಸ್ಕೂಲ್ಗಳನ್ನು ಕ್ವಾಲಿಟಿ ಕೊಟ್ಟರೆ ನೋಡಿ ದೆಹಲಿ ಒಳಗೆ ಪ್ರೈವೇಟ್ ಸ್ಕೂಲ್ ಬಂದಾಗ್ತವೆ. ಯಾಕೆ ಬಂದಾಗಿದ್ದೀವಿ ರೀ, ಅವ್ರಿಗಿಂತ ಉತ್ತಮ ಶಿಕ್ಷಣ ಕೂಡ ಆಯ್ತಾರೆ, ಫ್ರೀಯಾಗಿ ಕೂಡ ಆಯ್ತಾರೆ, ಎಲ್ಲ ಮಕ್ಕಳಿಗೆ ಬರ್ಲಿಕ್ಕಂತಾರೆ. ಚಲೋ ಇದಕ್ಕೆ ಹೋಗುವಂಥ ಮಕ್ಕಳು ಮೇಲೆ ಈ ಕಾನ್ವೆಂಟ್ಗಳಿಗೆ ಹೋಗುವಂಥ ಮಕ್ಕಳು ಸಹ ಬಿಟ್ಬಿಟ್ಟು ಬರ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್ ಮ್ಯಾಥ್ಸ್ ಸೈನ್ಸ್ ಮೂರು ಪರ್ಫೆಕ್ಟ್ ಕಲಿಸ್ತಾ ಇದ್ದಾರೆ. ಅಲ್ಲಿ ಪಿ ಯು ಸಿ ಹುಡುಗರು 10+2 ಹುಡುಗರು CBSE ಸಿಲೆಬಸ್ನ ಭಾಳ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ವ್ಯಾಪಾರಸ್ಥರಾಗಿ, ವಿಜ್ಞಾನಿಗಳಾಗಿ, ಒಂದು ಕೈಗಾರಿಕಾ ಉದ್ಯಮಿಗಳಾಗಿ, ಕಲಾಕಾರರಾಗಿ, ಸಂಗೀತಗಾರರಾಗಿ ಹೊರಬರ್ತಾ ಇದ್ದಾರೆ. ಇಲ್ಲಿ ಆ ಪ್ರಮಾಣದಲ್ಲಿ ಇಲ್ಲಲ್ಲ. ಯಾಕೆ ಇವನು ನಮ್ಮಲ್ಲಿ ಮೊನ್ನೆ ಒಬ್ಬರು ಕಲಾ ಪ್ರೊಫೆಸರ್ ಒಬ್ಬರು ಬಂದಿದ್ದರು, ನಿಮಗೆ ಗೊತ್ತದೆ ಮಾಧರ್ ಅಂತೇಳೆ, ಜಯಾನಂದ್ ಮಾಧರ್ ಅಂತೆ, ಅವ್ರು ಪರಿಸ್ಥಿತಿ ಹೇಳಿದರು. ಅವ್ರು ಅವ್ರು ಗ್ರ್ಯಾಂಡ್ಸ್ ಇದು ಕೊಡ್ತಾ ಇಲ್ಲ ಸರ್ಕಾರ, ಮತ್ತು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕಲಾ ಶಿಕ್ಷಕರನ್ನು ತುಂಬಿಕೊಳ್ತಾ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಇವೆಲ್ಲ ಯಾಕೆ ಮಾಡ್ತಾಯಿದ್ರು? ನಮ್ಮಲ್ಲಿ ನಮ್ಮ ರಾಜ್ಯ ಒಂದು ಪ್ರಬುದ್ಧ ರಾಜ್ಯ ಆಗಿ ವಿದ್ವತ್ತಿದ ರಾಜ್ಯ ಆಗಿ ಬೆಳಿಬಾರ್ದ? ಮತ್ತು ಎಲ್ಲಿ ಬೆಳೆದಪ್ಪ ಅಂದ್ರೆ ಈ ಶಿಕ್ಷಣದಲ್ಲಿ ಬೆಳೆದು ಬಂದು ನಮ್ಮಲ್ಲಿ ಬಡತನ ಐತಿ, ಸಿಕ್ಕಾಪಟ್ಟೆ ರೇಟ್ ಮಾರ್ಕೆಟ್ ಮಾಡಿಬಿಟ್ಟಿದ್ರಿ, ಪಗಾರ ಕಡಿಮೆ ಕೊಡ್ತಿಲ್ಲ ದುಡಿಯವ್ರಿಗೆ, ಹೆಂಗಂದ್ರೆ ಪಾಪ ಹೆಂಗೆ ಕಳಿಸ್ತಾರೆ ಸಾರಿಗೆ? ಇದು ಬೇಸಿಕ್ ರೀ. ಎಷ್ಟೋ ಜನ ಹೇಳಿದ್ವಿ ಇಲ್ಲ, ಏ ಮಕ್ಕಳದು ಏನಿದೆಪ್ಪ ಅಂದ್ರೆ ಈ ಕೂಲಿ ಅಥವಾ ಕಾರ್ಮಿಕರಾಗಿ ತೊಗೊಳಂಗಿಲ್ಲ ಅಂತ ಕಾನೂನು ಮಾಡಿವಿ. ಕಾನೂನು ಮಾಡಿದ್ರಿ, ಆದರೆ ಅವ್ರಿಗೆ ಹೊಟ್ಟಿಗೆ ಇಲ್ಲಂದ್ರೆ ಪಾಪ ಬಡವ್ ಏನು ಮಾಡಬೇಕು? ಅವ್ರ ಮಗನ ಕಳಿಸಿ ಕಳಿಸೋ ಚಾದ ನಡೆಯೋ, ಮತ್ತೆಲ್ಲೋ ಕಪ ಫೆಸ್ ತೊಳಕು, ಕೆಲಸ ಮಾಡೋಕ್ಕೋ, ನೀರು ಹೊರಾಕು, ಕಸ ಹೊಡೋಕೋ, ಕಳಿಸ್ತಾರೆ ಪಾಪ. ಮಣ್ಣಿನ ನಡೀತಾ ಇಲ್ಲ ರೀ ಅಂದರೆ ಉದ್ಯೋಗ ಸೃಷ್ಟಿ ನೀವು ಮಾಡ್ತಾ ಇಲ್ಲ. ಹಿಂಗೆ ಅನೇಕ ಪ್ರಾಬ್ಲಮ್ ಒಂದರಿಂದ ಒಂದು ಅದಾವ. ಆ ದಿಶೆಯಲ್ಲಿ ಈ ರಿತೀಶ್ ಕುಮಾರ್ ಸಿಂಗ್, ಈ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಪ್ರಧಾನ ಕಾರ್ಯದರ್ಶಿ ಅವರು ಏನೋ ಆಶ್ವಾಸನೆ ಕೊಟ್ಟಿದ್ದಾರೆ, 18 ವರ್ಷದವರೆಗೆ ಉಚಿತ ಶಿಕ್ಷಣ ಕೊಡು, ಚರ್ಚೆ ಮಾಡ್ತೀವಿ ಅಂತ. ಎಂತ ಚರ್ಚೆ ಮಾಡ್ತಾರೋ ಎಂತ ಇರ್ತಾರೋ ಗೊತ್ತಿಲ್ಲ. ಆವತ್ತು ನಿಜವಾಗಿಯೂ ನಮ್ಮ ಮುಖ್ಯಮಂತ್ರಿ ಹೋಗಿ ಅವ್ರ ಸಮಸ್ಯೆಗಳನ್ನ ಕೇಳಿಕೊಂಡು ಮಾತಾಡಿ, ನಾವು ಮೊಟ್ಟೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಬಾಳಿಕೆ ಕೊಡ್ತೀರಿ, ಕೊಡೋದಾದ್ರು ಮುಖ್ಯವಾಗಿ ಸರಿಯಾಗಿ ಕಲಿಸ್ತಾ ಇದ್ದಾರೋ ಇಲ್ಲೋ, ಮಕ್ಕಳ ಮಾನಸಿಕ ಪ್ರಬುದ್ಧತೆ ಏನಿದೆ, ಎಷ್ಟು ಬಲ್ಲಿಗೆ ಬರ್ತದೆ, ಎಷ್ಟು ಓದಿಗೆ ಬರ್ತದೆ, ಅಧಿಕಾರಿಗಳಿದ್ದಾರಿಲ್ಲ ಅಂತಲ್ಲ, ಅದು ಇನ್ನೂ ಏನು ಬೇಕಲ್ಲಿ ಕೊರತೆಗಳಿದ್ದಾವೆ. ಅವನು ಕೂಡ ಶಿಕ್ಷಣ ಕಡೆ ಹೆಚ್ಚಿನ ಆಸಕ್ತಿ ನಮ್ಮ ಸಿದ್ದರಾಮಯ್ಯ ತೆಗೆದುಕೋಬೇಕಾಗಿದೆ.
ಯಾಕಂದ್ರೆ ಅವರ ಮೋಸ್ಟ್ಲಿ ನೆಕ್ಸ್ಟ್ ಟೈಮಿನ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಭಾಷೆ ಕಡಿಮೆ ಇದ್ದಾವ. ಈ ಒಂದು ಕೊಳೆಯ ಕಾಲದಲ್ಲಿ ಇದೊಂದು ಒಳ್ಳೆಯ ಕೆಲಸ ಮಾಡಲಿ ಅಂತ ಎಲ್ಲ ಮಕ್ಕಳಿಗೆ ಫ್ರೀ ಆಗಲಿ, ಪ್ರತಿ ಒಂದು ಮೂರ್ನಾಲ್ಕು ಕಡೆ ನಡೆಕ ಒಂದು ಪಿ ಯು ಸಿ ಕಾಲೇಜ್ ಸುಸಜ್ಜಿತ ಪಿ ಯು ಸಿ ಕಾಲೇಜ್ ಆಗಲಿ, ಅಲ್ಲೇ ಸೈನ್ಸ್ ಬರಲಿ, ಆರ್ಟ್ಸ್ ಬರಲಿ, ಕಾಮರ್ಸ್ ಬರಲಿ, ಎಲ್ಲನೂ ಕಲಿಸುವಂಥದ್ದು ವ್ಯವಸ್ಥೆ ಆಗಲಿ, ಕಲಾಕಾರ ತಯಾರಾಗುವಂಥ ವ್ಯವಸ್ಥೆ ಮಾಡಲಿ. ಸ್ವಲ್ಪ ದಿಲ್ಲಿ ಹೋಗಿ ನೋಡ್ರಿ ಸಿದ್ದರಾಮಯ್ಯ ಅವ್ರು ಹೆಂಗೆ ಅದರಲ್ಲಿ ಸ್ಕೂಲ್ಗಳು ನಿಜವಾಗಿಯೂ ಒಳ್ಳೆಯವಿಲ್ವ? ಸುಳ್ಳು ಹೇಳ್ತಿದ್ದಾರೆ ನಮ್ಮ ಇವರು ಯಾರು ನಮ್ಮ ಕೇಜ್ರಿವಾಲ್ರ ಅವರು ಅವರು ಎಲ್ಲ ಪಂಗಡದವರ ಸಂಜಯ್ ಕುಮಾರ್ ಆಗಿರ್ಬೋದು ಇನ್ನುಳದವ್ರು ಆಗಿರ್ಬೋದು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಎಲ್ಲರೂ. ಹೋಗಿ ನೋಡ್ರಿ ಹೆಂಗೆ ಮಾಡಿದ್ದಾರೆ ಅವರು, ಅದ್ರಲ್ಲಿ ಫಾಲೋಅಪ್ ಮಾಡಿರಿ. ದುಡ್ಡು ಅದ ನಿಮ್ಮಲ್ಲಿ ಇಲ್ಲಂತಲ್ಲ, ಆ ದುಡ್ಡು ಹೇಳ್ರಿ ಬಾ ಮೋದಿಯವ್ರಿಗೆ, ನಾವು ಕೊಡೋದಿಲ್ಲಪ್ಪ ಎಷ್ಟು ದುಡ್ಡು ನಾವಿಲ್ಲ ಇಟ್ಕೊಳ್ಳೋರು ಸ್ಕೂಲಿಗೆ ಖರ್ಚು ಮಾಡಾಕ್ತೀವಿ ಅಂತ ಹೇಳ್ರಿ. ಏನು ಮಾಡ್ತಾರೆ ಅವರು, ವಿರೋಧ ಮಾಡ್ತಾರ? ನೀವು ಟ್ಯಾಕ್ಸಲ್ಲಿ ಹೋಗೋದು ಇಲ್ಲಿ ಕಟ್ ಮಾಡ್ಕೊಂಡ್ರೆ ಅದ್ರಿಗೆ ಆಗಿರೋಮೆ ಅವರು ಮಾಡಲಂಗೆ. ನಾವು ಬೇಡಲ್ಲಿ ಇದ್ದೀವಿ, ಶಿಕ್ಷಣ ಖರ್ಚು ಮಾಡೋಣ ಅಂತಂದೀವ. ವರ್ಷಕ್ಕೆ 42 ಲಕ್ಷ ಕೋಟಿ ಅಥವಾ 43 ಲಕ್ಷ ಕೋಟಿ ರೂಪಾಯಿ ಅಲ್ಲಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ ಎಲ್ಲ ರಾಜ್ಯಗಳು ಕೊಡ್ಕೊಂಡು ನಮ್ಮ ಇವರು ಮೋದಿಯವರು. ಅವ್ರು ಹೇಗೆ ಮಾಡ್ಬಾರ್ದು ಕೆಲಸ? ಇದರಲ್ಲಿದು ಒಂದು 15-20% ನೀವು ಖರ್ಚು ಮಾಡಿದ್ರೆ ಶಿಕ್ಷಣ ರಂಗ ಜಗ್ಬಗ್ ಜಗ್ಮಗತದ ಜೊತೆಗೆ ನಮ್ಮ ಮಕ್ಕಳು ಜಗ್ಮಗ್ ಆಗ್ತಾರೆ. ಜಗತ್ತಿನಲ್ಲಿ ಶ್ರೇಷ್ಠ ವಿಜ್ಞಾನಿಗಳು, ಲೇಖಕರು, ಕಲಾಕಾರರು ಆಗ್ತಾರೆ. ಇದನ್ನು ಮಾಡೋಕೆ ನಮ್ಗೆ ಯಾರು ಲಕ್ಷ ಇಲ್ಲ. ಆದರೂ ಈಗ 18ನೇ ವರ್ಷ ನಾವು ಫ್ರೀ ಕೊಡಿದ್ವಿ. ಫ್ರೀ ಅಂತಂದು ಸುಮ್ಮನೆ ಅನ್ನ ಅನ್ನದಾಗ ಉಪ್ಪ ಇದು ಹಾಕಿ ಒಂದು ತೆಳ್ಳನ ಸಾರು ಮಾಡಿ ಹಾಕಿ ಮಧ್ಯಾಹ್ನ ಬಿಸಿ ಬಿಡ್ರಿ, ಮಧ್ಯಾಹ್ನ ಬಿಸಿ ಬಿಡ್ರಿ. ಒಂದು ಟೊಮೆಟೊ ಹೈತು, ಟೊಮೆಟೊ ಇಲ್ಲ, ಬ್ಯಾಳೆ ಸಿಕ್ತು, ಬ್ಯಾಳೆ ಸಿಗಲಿಲ್ಲ. ಎಷ್ಟು ಕಡೆ ಇಲ್ಲದಿಲ್ಲ, ಕೆಲವು ಹರಿಗಳು ಬಿದ್ದಿರ್ತಾವೆ, ಮಧ್ಯಾಹ್ನ ಆಗ್ತಾವೆ. ಅವ್ರ ತಂದೆ ಕಾಳು ಕೊಡ್ರಿ, ಸರಳ ಐತಿ. ಕಾಳು ಕೊಟ್ಟವ್ರು ಓಪ್ ಮಾಡಿ ಹಾಕಾರ ಅವ್ರಿಗೆ ಒಳ್ಳೆ ಅಡುಗೆ ಮಾಡಿ ಹಾಕ್ತಾರೆ. ನೀವು ಅಷ್ಟು ಉಪಕಾರ ಮಾಡೋದ್ರೆ ನಿಮ್ಮಲ್ಲಿ ಅದು ಮಾಡೋಕ್ಕಿಂತ ಇದು ಮಾಡಿದ್ರೆ ಉತ್ತಮ. ಮಧ್ಯಾಹ್ನ ಬಿಸಿ ಊಟ ಅದು ಮಾಡಿದ್ರಲ್ಲ ಅದಕ್ಕೆ ಸಪ್ರೇಟ್ ಒಂದು ವಿಂಗೂ ಇಲ್ಲ, ಪರ್ಫೆಕ್ಟಾಗಿ. ಮತ್ತು ಹೆಡ್ ಮಾಸ್ಟರ್ಗೆ ಖರೀದಿ ಮಾಡ್ಕೊಂಬರ್ಬೇಕು, ಮಧ್ಯಾಹ್ನ ಮಾಡಬೇಕು. ಮತ್ತು ಅವ್ರ ಮಾಸ್ತರು ಪಾಪ ಅವ್ರಿಗೆ ಇರೋದೇನು, ಖರೀದಿ ಒಳಗೆ ಒಂದು ಸ್ವಲ್ಪ ಏನು 2 ರೂಪಾಯಿ ತಂದಿಲ್ಲ ಅವರು ಪಗಾರ ಇದ್ದಂದ್ರೆ ಎಷ್ಟಾಗಿದ್ದಂಗೆ ಹೋಗೋರು ಅನೇಕ ಮಾಸ್ತರುಗಳಿದ್ದಾರೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಚಿಂತನೆ ಮಾಡಿ 18 ವರ್ಷದವರೆಗೆ ಫ್ರೀ ಅಂದರೆ ಫ್ಯೂಚರ್ ಫ್ರೀ ಮಾಡಿರಿ. ಫ್ರೀ ಮಾಡೋ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಕೊಡ್ರಿ, ಕ್ವಾಲಿಟಿ ಅವಕ್ಕೆ ಮೈದಾನ ಕೊಡ್ರಿ ಆಡಲಿಕ್ಕೆ, ಸ್ಪೋರ್ಟ್ಸ್ಗಳು ತಯಾರಾಗೋದಕ್ಕೆ, ಅವಾಗ ಕ್ವಾಲಿಟಿ ಪುಸ್ತಕಗಳು ಇವೆಲ್ಲ ಕೊಟ್ಟಾಗ ಮಾತ್ರ ಈ ರಾಜ್ಯದ ಏನಾದರೂ ವಿದ್ವತ್ತಿರುವಂಥ ಬಲಿಷ್ಠ ರಾಜ್ಯ ಹೊರಹೊಮ್ಮೋದು ಮತ್ತು ಅಭಿವೃದ್ಧಿನೂ ಆಗ್ಬೋದು. ಇಲ್ಲಪ್ಪ ಅಂದರೆ ಇದು ಹಿಂಗೆ ಹೇಳ್ಬೋದು ಹೋಗೋದು, ನಾವು ಹೆಂಗೆ ಓದಿರೋದು ನಿಮಗೆ ಕೇಳೋದು, ಇದು ನಡೆದದ ಈ ರಾಜ್ಯದೆಲ್ಲ ಅದೇನೂ ಆಗಲಿ. ಕಡೆಗ ನಮ್ಮ ರಿತೀಶ್ ಕುಮಾರ್ ಸಿಂಗ್ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಇದ್ದವರು ಆಶ್ವಾಸನೆ ಕೊಟ್ಟಿದ್ದಾರೆ ಚರ್ಚೆ ಮಾಡ್ತಾರೆ ಅಂತ. ಯಾಕೆ ಅವ್ರ ಕೈ ಅಧಿಕಾರ ಇಲ್ಲ, ಪಾಪ ಅವ್ರು ಹೇಳಿದ್ನಂತಲ್ಲ, ಸಿದ್ದರಾಮಯ್ಯ ಆಯಿತು, ಶಿಕ್ಷಣ ಮಿನಿಸ್ಟರ್ ಮಧು ಬಂಗಾರಪ್ಪ ಆಯಿತು, ಇನ್ನೊಬ್ಬ ಸುಧಾಕರ್ ಆಯಿತು, ಅವ್ರು ಹೇಳಿದಾಗುವಂಥದ್ದು ನೋಡೋರು ಏನು ಮಾಡ್ತಾರೆ. ಒಟ್ಟಲ್ಲಿ ಚರ್ಚೆ ನೋಡೋದು ನಿಮ್ಮ ಮುಂದೆ ಇಟ್ಟಿದ್ದೀವಿ, ನಿಮಗೇನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದ್ರ ಜೊತೆ ಇನ್ನೊಂದು ಏನಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 News ಇದು ನಿಮ್ಮ ಸತ್ಯ, ನಿಮಗಾಗಿ ಸತ್ಯ ಕೆಲಸ ಮಾಡ್ತಾಯಿದ್ದ ಸತ್ಯದ ಕೈಗಿನಲ್ಲಿ ಬಂದ ನೀವು.